ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ವಿಜ್ಞಾನ ಶಿಕ್ಷಕ ಮಹೇಶ್ ಎಸ್ ಅಂಗಡಿ. ನಾವು ಜೀವಕ್ರಿಯೆಗಳು ಅನ್ನುವಂಥ ಒಂದು ಅಧ್ಯಾಯವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಮತ್ತೊಂದು ಪ್ರಮುಖ ಜೀವಕ್ರಿಯೆ ಆಗಿರತಕ್ಕಂತಹ ಉಸಿರಾಟ ಕ್ರಿಯೆ, ರೆಸ್ಪಿರೇಷನ್, ಇದರ ಕುರಿತಾಗಿ ನಾವು ಹೆಚ್ಚಿನ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಉಸಿರಾಟ ಅಂದ ತಕ್ಷಣ ನಮಗೇನು ನೆನಪಿಗೆ ಬರ್ತದೆ? ಆಮ್ಲಜನಕವನ್ನು ಒಳಗೆ ತೆಗೆದುಕೊಳ್ಳುವುದು ಹಾಗೂ ಇಂಗಾಲದ ಡೈಆಕ್ಸೈಡನ್ನು ಹೊರಬಿಡುವುದು. ಇದು ಸರಿ, ಹೆಚ್ಚು ಪಾಲು ಜೀವಿಗಳು ಇದೇ ರೀತಿಯಲ್ಲಿ ಉಸಿರಾಟ ಕ್ರಿಯೆಯನ್ನು ನಡೆಸ್ತವೆ. ಆದರೆ ಕೆಲವು ಜೀವಿಗಳು, ಉದಾಹರಣೆಗೆ ಈಸ್ಟ್ನಂತಹ ಕೆಲವು ಜೀವಿಗಳು ಆಮ್ಲಜನಕ ಇಲ್ಲದೆಯೂ ಉಸಿರಾಟವನ್ನು ಮಾಡ್ತವೆ ಅನ್ನುವಂಥ ಸಂಗತಿಯನ್ನು ಕೇಳಿದಾಗ ನಿಮಗೆ ಆಶ್ಚರ್ಯ ಆಗದೇ ಇರಲಾರದು. ಈ ವಿಡಿಯೋದಲ್ಲಿ ಆ ಒಂದು ಆಮ್ಲಜನಕ ಇಲ್ಲದೇ ನಡೆಯುವಂಥ ಉಸಿರಾಟ ಕ್ರಿಯೆಯ ಕುರಿತಾಗಿಯೂ ನಾವು ಮಾತಾಡೋಣ. ಅದಕ್ಕಿಂತ ಮುಂಚೆ ಉಸಿರಾಟ ಕ್ರಿಯೆ ಅನ್ನುವಂಥದ್ದು ಏಕೆ ಬೇಕು ಅನ್ನುವಂಥ ಸಂಗತಿಯ ಕುರಿತಾಗಿ ನಾವಿಲ್ಲಿ ತಿಳಿದುಕೊಳ್ಳೋಣ. ಈಗಾಗಲೇ ನಾವು ತಿಳಿದಿರುವಂತೆ ಪೋಷಣೆ ಅನ್ನುವಂಥ ಒಂದು ಪ್ರಕ್ರಿಯೆಯಿಂದ ನಮಗೆ ಆಹಾರ ಅನ್ನುವಂಥದ್ದು ದೇಹಕ್ಕೆ ಸಿಕ್ಕಿದೆ. ನಮ್ಮ ದೇಹದ ಜೀವಕೋಶಗಳಲ್ಲಿ ಈಗ ಆಹಾರ ಅರ್ಥಾತ್ ಗ್ಲೂಕೋಸ್ ಅನ್ನುವಂಥದ್ದು ಇದೆ. ಯಾಕಂದರೆ ಆಹಾರದ ಅತಿ ಸರಳ ರೂಪ ಅಂತಂದರೆ ಗ್ಲೂಕೋಸ್. ಆಹಾರದ ಅತಿ ಸರಳ ರೂಪ ಯಾವುದು? ಗ್ಲೂಕೋಸ್. ಇದರ ಅಣುಸೂತ್ರ C6H12O6. ಇದು ಸುಮಾರು 6 ಕಾರ್ಬನ್ ಪರಮಾಣುಗಳಿರ್ತಕ್ಕಂತಹ ಒಂದು ಅಣು. ಈಗ ಈ ಆಹಾರ ಉತ್ಕರ್ಷಣೆ ಹೊಂದಿ ಶಕ್ತಿ ಆಗಬೇಕಂದರೆ, ಯಾಕಂದರೆ ದೇಹದ ಪ್ರತಿಯೊಂದು ಜೈವಿಕ ಚಟುವಟಿಕೆಗಳು ನಡೀಬೇಕಂದರೆ ಶಕ್ತಿ ಬೇಕೇ ಬೇಕು. ಕೇವಲ ಆಹಾರ ಇದ್ದ ಮಾತ್ರಕ್ಕೆ ಅದು ಶಕ್ತಿಯಾಗಿ ಪರಿವರ್ತನೆ ಆಗೋದಿಲ್ಲ. ಹಾಗಾದರೆ ಈ ಆಹಾರ ಉತ್ಕರ್ಷಣೆ ಹೊಂದಿ ಶಕ್ತಿ ಆಗಬೇಕಂದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಮತ್ತೊಂದು ಘಟಕ ಯಾವುದು? ಆಮ್ಲಜನಕ. ಆಮ್ಲಜನಕ ಈ ಆಹಾರಕ್ಕೆ ಸಿಕ್ಕಂಥ ಸಂದರ್ಭದಲ್ಲಿ ಇದು ಇಂಗಾಲದ ಡೈಆಕ್ಸೈಡು, ನೀರು ಮತ್ತು ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಇದು ಹೆಚ್ಚು ಪಾಲು ಜೀವಿಗಳಲ್ಲಿ ಕಂಡುಬರುವಂತಹ ಒಂದು ಸಾಮಾನ್ಯ ಉಸಿರಾಟ ಕ್ರಿಯೆ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಅಂತಂದರೆ, ಇದೇ ಆಹಾರ ಈಸ್ಟ್ನಂತಹ ಜೀವಿಯಲ್ಲಿ ಆಮ್ಲಜನಕ ಇಲ್ಲದೆಯೂ ಏನು ನೇರವಾಗಿ ಎಥೆನಾಲು ಮತ್ತು ಇಂಗಾಲದ ಡೈಆಕ್ಸೈಡ್ ಹಾಗೂ ಶಕ್ತಿ ಇಂಗಾಲದ ಡೈಆಕ್ಸೈಡ್ ಆಗುವ ಮೂಲಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಆ ಒಂದು ಕ್ರಿಯೆಯಲ್ಲಿ ಆಮ್ಲಜನಕ ಇಲ್ಲದೆಯೇ ನಡೆಯುವಂಥ ಒಂದು ಕ್ರಿಯೆ ಅನ್ನುವಂಥದ್ದು ಅಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ. ಹೀಗೆ ಗ್ಲುಕೋಸ್ ವಿಭಜನೆ ಅನ್ನುವಂಥದ್ದು ಜೀವಿಗಳಲ್ಲಿ ನಡೀತದೆ. ಆದರೆ ಎಲ್ಲ ಪ್ರಕರಣಗಳಲ್ಲಿ ಮೊದಲು ಆಗಬೇಕಾಗಿರ್ತಕ್ಕಂಥ ಕೆಲಸ ಅಂತಂದರೆ, ಈ 6 ಕಾರ್ಬನ್ ಪರಮಾಣುಗಳಿರ್ತಕ್ಕಂಥ ಗ್ಲುಕೋಸನ್ನು ಮೊದಲು ವಿಭಜನೆ ಹೊಂದಿ ಏನಾಗಬೇಕಾಗಿದೆ, ಪೈರುವೇಟ್ ಅನ್ನುವಂತಹ 3 ಕಾರ್ಬನ್ ಪರಮಾಣುಗಳಿರ್ತಕ್ಕಂತಹ ಅಣುವಾಗಿ ರೂಪುಗೊಳ್ಳುವುದು. ಹೀಗೆ ಮೊದಲ ಹಂತ, ಉಸಿರಾಟ ಕ್ರಿಯೆಯ ಮೊದಲ ಹಂತ ಅಂದರೆ 6 ಕಾರ್ಬನ್ ಪರಮಾಣುಗಳಿರ್ತಕ್ಕಂತಹ ಗ್ಲುಕೋಸನ್ನು ವಿಭಜನೆ ಹೊಂದಿ 3 ಕಾರ್ಬನ್ ಪರಮಾಣುವಾಗಿರ್ತಕ್ಕಂತಹ ಪೈರುವೇಟ್ ಆಗುವುದು. ಈ ಕ್ರಿಯೆ ಎಲ್ಲಿ ನಡೀತದೆ ಅಂತಂದರೆ, ಸೈಟೋಪ್ಲಾಸಮ್ ಅಥವಾ ಕೋಶ ದ್ರವ್ಯ ಅಂತ ಏನು ಕರಿತೀವಿ, ಜೀವಕೋಶದ ಕೋಶ ದ್ರವ್ಯದಲ್ಲಿ ಈ ಕ್ರಿಯೆ ಅನ್ನುವಂಥದ್ದು ಜರುಗ್ತದೆ. ಉದಾಹರಣೆಗೆ ಇದನ್ನು ನಾವು ಜೀವಕೋಶ ಅನ್ಕೋಣ. ಇದು ಕೋಶ ಕೇಂದ್ರ. ಈ ಕೋಶ ಕೇಂದ್ರದ ಹೊರಭಾಗದಲ್ಲಿ ಏನು ಒಂದು ಲೋಲೆಯಂಥ ದ್ರವ ಇರ್ತದೆ, ಕೋಶ ದ್ರವ್ಯ. ಅಲ್ಲಿ ಈ ಗ್ಲುಕೋಸ್ ಇದ್ದದ್ದು ಮೊದಲು ವಿಭಜನೆ ಹೊಂದಿ ಏನಾಗ್ತದೆ, ಪೈರುವೇಟಾಗಿ ಮಾರ್ಪಾಡಾಗ್ತದೆ. ಇನ್ನು ಮುಂದುವರೆದು ಈ ಪೈರುವೇಟ ಹೇಗೆ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಅನ್ನುವಂಥದ್ದು ಯಾವುದನ್ನು ಅವಲಂಬಿಸಿರ್ತದೆ ಅಂದರೆ, ಅದಕ್ಕೆ ಆಮ್ಲಜನಕ ಲಭ್ಯವಿದೆಯೇ ಅಥವಾ ಇಲ್ಲವೇ ಅನ್ನುವಂಥದ್ದನ್ನು ಅವಲಂಬಿಸಿರ್ತದೆ. ಈಗ ಆಮ್ಲಜನಕ ಲಭ್ಯ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ, ಅಂದರೆ ಗಾಳಿಯ ಅನುಪಸ್ಥಿತಿಯಲ್ಲಿ, ಅದು ಏನಾಗಿ ಪರಿವರ್ತನೆ ಆಗ್ತದೆ ಅಂದರೆ ಎಥೆನಾಲ್ ಮತ್ತು ಇಂಗಾಲದ ಡೈಆಕ್ಸೈಡ್ ಮತ್ತು ಶಕ್ತಿ ಆಗಿ ಪರಿವರ್ತನೆ ಆಗ್ತದೆ. ಆಮ್ಲಜನಕ ಲಭ್ಯ ಇಲ್ಲದ ಸಂದರ್ಭದಲ್ಲಿ, ಗಾಳಿಯ ಅನುಪಸ್ಥಿತಿಯಲ್ಲಿ. ಹೀಗೆ ಗಾಳಿಯ ಅನುಪಸ್ಥಿತಿಯಲ್ಲಿ ನಡೆಯುವಂಥ ಈ ಕ್ರಿಯೆಯನ್ನು ಅವಾಯುವಿಕ ಉಸಿರಾಟ ಕ್ರಿಯೆ ಅಂತ ಕರೀತಾರೆ.
ಅವಾಯವಿಕ ಉಸಿರಾಟ ಕ್ರಿಯೆ. ಇದು ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯುವಂಥ ಕ್ರಿಯೆ. ಓಕೆ, ಇದು ಎಲ್ಲಿ ನಡೀತದೆ ಅಂತ ಕೇಳಿದರೆ ಈಸ್ಟ್ನಂತಹ ಜೀವಿಗಳಲ್ಲಿ ಇದು ನಡೀತದೆ. ಈಸ್ಟ್ ಇದೊಂದು ಶಿಲೀಂಧ್ರ, ಇಲ್ಲಿ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಉಸಿರಾಟ ಕ್ರಿಯೆ ನಡೆದು ಪೈರುವೇಟ್ ಇದ್ದದ್ದು ನೇರವಾಗಿ ಎಥನಾಲು ಮತ್ತು ಇಂಗಾಲದ ಡೈಆಕ್ಸೈಡು ಹಾಗೂ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಈ ಕ್ರಿಯೆಯನ್ನು ಹುದುಗುವಿಕೆ, ಫರ್ಮೆಂಟೇಷನ್ ಅಂತಲೂ ಸಹಿತ ಕರೆಯಲಾಗ್ತದೆ. ಹುದುಗುವಿಕೆ, ಎಸ್. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ, ಅವಾಯವಿಕ ಉಸಿರಾಟ ಕ್ರಿಯೆ ಎಂದರೇನು? ಪದ ಮತ್ತದ್ದು ಉದಾಹರಣೆ ಕೊಡಿ ಅಂತೆಲ್ಲ ಕೇಳ್ತಾರೆ. ಎಸ್, ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ. ಗಾಳಿ ಅಥವಾ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯುವಂಥ ಉಸಿರಾಟ ಕ್ರಿಯೆಯನ್ನು ಅವಾಯವಿಕ ಉಸಿರಾಟ ಕ್ರಿಯೆ ಅಂತ ಕರೀತಾರೆ. ಇದಕ್ಕೆ ಉದಾಹರಣೆ ಅಂತಂದರೆ ಈಸ್ಟ್ ನಂತಹ ಜೀವಿಯಲ್ಲಿ ನಡೆಯುವಂಥ ಹುದುಗುವಿಕೆಯ ಕ್ರಿಯೆ. ಇದರಲ್ಲಿ ಗ್ಲುಕೋಸ್ ಇದ್ದದ್ದು ಮೊದಲು ಪೈರುವೇಟ್ ಆಗ್ತದೆ, ಪೈರುವೇಟ್ ಇದ್ದದ್ದು ನಂತರದಲ್ಲಿ ಎಥೆನಾಲ್ ಮತ್ತು ಇಂಗಾಲದ ಡೈಆಕ್ಸೈಡ್ ಹಾಗೂ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಸರಿ, ಇನ್ನು ಆಮ್ಲಜನಕ ಲಭ್ಯವಿರುವಂಥ ಸಂದರ್ಭದಲ್ಲಿ ಏನಾಗ್ತದೆ ಅನ್ನುವಂಥದ್ದನ್ನು ನಾವು ನೋಡೋಣ. ಯಾವಾಗ ಈ ಪೈರುವೇಟ್ ಇದಕ್ಕೆ ಆಮ್ಲಜನಕ ಸಿಕ್ಕಂಥ ಸಂದರ್ಭದಲ್ಲಿ ಇದು ಏನಾಗ್ತದೆ? ಇಂಗಾಲದ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಆಗಿ ಪರಿವರ್ತನೆ ಆಗ್ತದೆ. ಇದು ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯೋದ್ರಿಂದ ಈ ವಿಧದ ಕ್ರಿಯೆಯನ್ನು ವಾಯುವಿಕ ಉಸಿರಾಟ ಕ್ರಿಯೆ ಅಂತ ಕರೀತಾರೆ. ವಾಯುವಿಕ ಉಸಿರಾಟ ಕ್ರಿಯೆ ಮತ್ತೊಂದು ಬಹಳ ಮಹತ್ವದ ಅಂಶ. ಓಕೆ, ವಾಯುವಿಕ ಉಸಿರಾಟ ಕ್ರಿಯೆ ಇದು ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೀತದೆ. ಸಾಮಾನ್ಯವಾಗಿ ಇದು ಎಲ್ಲಿ ನಡೀತದೆ ಅಂದರೆ ಜೀವಕೋಶದ ಮೈಟೋಕಾಂಡ್ರಿಯಾದಲ್ಲಿ ನಡೀತದೆ. ಮೈಟೋಕಾಂಡ್ರಿಯಾ ಇದರಲ್ಲಿ ನಡೀತದೆ. ಇಲ್ಲಿ ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ ಅಂತಂದರೆ ವಾಯುವಿಕ ಉಸಿರಾಟ ಕ್ರಿಯೆ ಅಂದರೆ ಏನು, ಇದರ ಉತ್ಪನ್ನಗಳು ಯಾವುವು ಮತ್ತು ಇದು ಎಲ್ಲಿ ನಡೀತದೆ, ಈ ಮಾದರಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ. ಏನಂತಂದರೆ ಗಾಳಿ ಅಥವಾ ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯುವಂಥ ಕ್ರಿಯೆಯನ್ನು ವಾಯುವಿಕ ಉಸಿರಾಟ ಕ್ರಿಯೆ ಅಂತ ಕರೀತಾರೆ. ಇದು ಜೀವಕೋಶದ ಮೈಟೋಕಾಂಡ್ರಿಯಾದಲ್ಲಿ ನಡೀತದೆ. ಇಲ್ಲಿ ಪೈರುವೇಟ್ ವಿಭಜನೆ ಹೊಂದಿ ಇಂಗಾಲದ ಡೈಆಕ್ಸೈಡು ನೀರು ಮತ್ತು ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಹೀಗಾಗಿ ಇಲ್ಲಿ ವಾಯುವಿಕ ಉಸಿರಾಟ ಕ್ರಿಯೆ ಉತ್ಪನ್ನಗಳಂತಂದರೆ ಇಂಗಾಲದ ಡೈಆಕ್ಸೈಡು ಮತ್ತು ನೀರು. ಇನ್ನು ಈ ಎರಡೂ ಕ್ರಿಯೆಗಳಲ್ಲದೆ ಇನ್ನೂ ಒಂದು ವಿಧವಾದ ಕ್ರಿಯೆ ಇದೆ. ಅದೇನಂತಂದರೆ ಅದು ಒಂದು ಬಗೆಯ ಅವಾಯುವಿಕ ಉಸಿರಾಟ ಕ್ರಿಯೆ ಅಂತಲೇ ಕರೆಸ್ಕೋತದೆ. ಇದು ಒಂದು ವಿಧದ ಅವಾಯುವಿಕ ಉಸಿರಾಟ ಕ್ರಿಯೆ. ಇದು ಎಲ್ಲಿ ನಡೀತದೆ ಅಂದರೆ ನಮ್ಮ ಸ್ನಾಯುಗಳಲ್ಲಿ ನಡೀತದೆ. ಯಾವಾಗ ನಮ್ಮ ಸ್ನಾಯು ಕೋಶಗಳಿಗೆ ಆಮ್ಲಜನಕ ಸರಿಯಾಗಿ ಪೂರೈಕೆ ಆಗುವುದಿಲ್ಲ, ಆಗ ಪೈರುವೇಟ್ ಇದ್ದದ್ದು ನೇರವಾಗಿ ಲ್ಯಾಕ್ಟಿಕ್ ಆಮ್ಲವಾಗಿ ಮಾರ್ಪಾಡಾಗ್ತದೆ ಮತ್ತು ಶಕ್ತಿ ಆಗಿ ಪರಿವರ್ತನೆ ಆಗ್ತದೆ. ಇದು ನಡೆಯುವಂಥದ್ದು ಎಲ್ಲಿ ಅಂತಂದರೆ ಸ್ನಾಯು ಕೋಶ ಅಲ್ಲಿ ನಡೆಯುವಂಥದ್ದು. ಇಲ್ಲಿ ಕೇಳುವಂಥ ಪ್ರಶ್ನೆ, ಲ್ಯಾಕ್ಟಿಕ್ ಆಮ್ಲವು ಗ್ಲುಕೋಸ್ ವಿಭಜನೆಯಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವಾಗ ಉತ್ಪತ್ತಿಯಾಗುತ್ತದೆ ಅಂತ ಕೇಳಲಾಗ್ತದೆ. ಸೊ ಸ್ನಾಯುಕೋಶಗಳಲ್ಲಿ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಪೈರುವೇಟ್ ಇದ್ದದ್ದು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗ್ತದೆ ಮತ್ತು ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಇದರ ಪರಿಣಾಮ ಏನು ಅಂತ ಕೇಳಿದರೆ, ಸೊ ಯಾವಾಗ ಎಲ್ಲ ಸ್ನಾಯುಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ತಯಾರಾಗ್ತದೆ ಆಗ ಸ್ನಾಯು ಸೆಡೆತ, ಮಸಲ್ ಕ್ಯಾಚ್ ಅಥವಾ ಮಸಲ್ ಕ್ರ್ಯಾಂಪ್ಸ್ ಅಂತ ಏನು ಕರಿತೀವಿ ಅದು ಉಂಟಾಗ್ತದೆ. ಸ್ನಾಯು ಸೆಡೆತ. ಇದರ ಮೇಲೆ ಕೆಲವು ಅನ್ವಯ ಮಾದರಿಯ ಪ್ರಶ್ನೆಗಳನ್ನು ಸಹಿತ ಕೇಳುವಂಥ ಸಾಧ್ಯತೆ ಇರ್ತದೆ. ಅದೇನಂತಂದರೆ ಒಬ್ಬ ಓಟಗಾರ ಅಥವಾ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಇದ್ದಕ್ಕಿದ್ದಂತೆ ವೇಗದ ಓಟಕ್ಕೆ ನಾವು ನಿಂತ ಸಂದರ್ಭದಲ್ಲಿ ನಮ್ಮ ಸ್ನಾಯುಗಳಲ್ಲಿ ಸ್ನಾಯು ಸೆಡೆತ ಆಗ್ತದೆ. ಹಾಗಾದರೆ ಇಲ್ಲಿ ಜರುಗಿರ್ತಕ್ಕಂಥ ಕ್ರಿಯೆ ಏನು ಅಂತ ಕೇಳ್ಬೋದು.
ಸೊ ಇಲ್ಲಿ ಜರುಗಿರ್ತಕ್ಕಂಥ ಕ್ರಿಯೆ ಅಂದರೆ ಅದು ಒಂದು ಬಗೆಯ ಅವಾಯುವಿಕ ಉಸಿರಾಟ ಕ್ರಿಯೆ, ಅದು ಸ್ನಾಯುಕೋಶಗಳಲ್ಲಿ ನಡೀತದೆ. ಅವಾಯುವಿಕ ಉಸಿರಾಟ ಕ್ರಿಯೆ ಸಾಮಾನ್ಯವಾಗಿ ಸ್ಪೋರ್ಟ್ಸ್ ಪರ್ಸನ್ಸ್, ಸ್ಪೋರ್ಟ್ಸ್ಮನ್ ಅಂತ ಏನು ಕರಿತೀವಿ ಅವರಲ್ಲಿ ವಾರ್ಮಪ್ ಇಲ್ಲದೆ, ಅಂದರೆ ಏನು ಬೇಸಿಕ್ ಎಕ್ಸಸೈಸ್ ಇಲ್ಲದೆ ನೇರವಾಗಿ ಹೆಚ್ಚಿನ ಕೆಲಸ ಕಾರ್ಯಗಳಿಗೆ ತೊಡಿಕೊಂಡಂಥ ಸಂದರ್ಭದಲ್ಲಿ ಸ್ನಾಯುಗಳು ಹಿಡಿದುಕೊಳ್ಳುವಂಥದ್ದನ್ನು, ಸ್ನಾಯು ಸೆಡೆತ ಆಗುವಂಥದ್ದನ್ನು ನಾವು ಹೆಚ್ಚಾಗಿ ನೋಡ್ತಾ ಇರ್ತೀವಿ. ಅದಕ್ಕೆ ಕಾರಣ ಅಂತಂದರೆ ಸ್ನಾಯುಕೋಶಗಳಲ್ಲಿ ಆಮ್ಲಜನಕ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಪೈರುವೇಟ್ ಇದ್ದದ್ದು ನೇರವಾಗಿ ಇಂಗಾಲದ ಡೈಆಕ್ಸೈಡು ನೀರು ಆಗುವ ಬದಲಾಗಿ ನೇರವಾಗಿ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಮಾಡ್ತದೆ. ಇದರ ಪರಿಣಾಮವಾಗಿ ಸ್ನಾಯು ಸೆಡೆತ ಅನ್ನುವಂಥದ್ದು ಉಂಟಾಗ್ತದೆ. ಸೊ ಹೀಗೆ ಗ್ಲುಕೋಸ್ ವಿಭಜನೆ ಅನ್ನುವಂಥದ್ದು ವಿವಿಧ ಹಂತಗಳಲ್ಲಿ ನಡೀತದೆ. ಈ ಚಿತ್ರವು ಸಹಿತ ಬಹಳ ಮಹತ್ವದ್ದಾಗಿದ್ದು ಗ್ಲುಕೋಸ್ನ ವಿಭಜನೆ ಅನ್ನುವಂತಹ ಒಂದು ಚಿತ್ರ, ಚಿತ್ರ ಸಂಖ್ಯೆ 6.8 ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲುಕೋಸ್ ವಿಭಜನೆ. ಚಿತ್ರ 6.8 ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲುಕೋಸ್ ವಿಭಜನೆ. ಬಹಳ ಮಹತ್ವದ ಒಂದು ಪರಿಕಲ್ಪನೆ ಇದು. ಹೆಚ್ಚಾಗಿ ಇದರ ಮೇಲೆ ಪ್ರಶ್ನೆಗಳು ಪ್ರತಿ ವರ್ಷ ಟಾರ್ಗೆಟ್ ಆಗಿ ಆಗಿರ್ತವೆ. ಇದನ್ನು ಗಮನ ಕೊಟ್ಟು ನೋಡ್ಕೋಬೇಕು. ಏನೇನು ನೋಡಬೇಕಿಲ್ಲಿ? ಮುಖ್ಯವಾಗಿ ಅವಾಯುವಿಕ ಉಸಿರಾಟ ಕ್ರಿಯೆ ಅಂದ್ರೇನು, ಅದರ ಉತ್ಪನ್ನಗಳು ಯಾವ್ಯಾವು, ಅದು ಯಾವ ಜೀವಿಯಲ್ಲಿ ನಡೀತದೆ, ಅದಕ್ಕೆ ಇರ್ತಕ್ಕಂಥ ಮತ್ತೊಂದು ಹೆಸರೇನು, ಇಂಥ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರ್ತದೆ. ಜೊತೆಗೆ ಕ್ರೀಡಾಪಟುಗಳಲ್ಲಿ ಸ್ನಾಯು ಸೆಡೆತ ಉಂಟಾಗಲಿಕ್ಕೆ ಕಾರಣ ಏನು, ಆ ಮಾದರಿಯಲ್ಲೆಲ್ಲ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರ್ತದೆ. ಜೊತೆಗೆ ವಾಯುವಿಕ ಉಸಿರಾಟ ಕ್ರಿಯೆ ಅಂದರೆ ಏನು, ಅದೆಲ್ಲಿ ನಡೀತದೆ, ಅದರ ಉತ್ಪನ್ನಗಳು ಯಾವುವು ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರ್ತದೆ. ಇದನ್ನು ನೋಡ್ಕೋಬೇಕು. ಇನ್ನು ಈ ಉಸಿರಾಟ ಕ್ರಿಯೆಯಲ್ಲಿ ಬಿಡುಗಡೆಯಾಗುವಂತಹ ಶಕ್ತಿ ಮುಂದೆ ಏನಾಗ್ತದೆ? ಉಸಿರಾಟ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವಂತಹ ಶಕ್ತಿ ಇದು ಜೀವಕೋಶದ ತತ್ಕ್ಷಣದ ಬಳಕೆಗೆ ಉಪಯೋಗವಾಗುವಂತಹ ಒಂದು ಇಂಧನ ಅಂತ ನಾವು ಅದನ್ನು ಕರಿಬೋದು. ಅದು ಯಾವ ಇಂಧನ ಅಂತಂದರೆ ATP, ಅಡಿನೋಸಿನ್ ಟ್ರೈಫಾಸ್ಫೇಟ್, ಈ ರೂಪಕ್ಕೆ ಪರಿವರ್ತನೆ ಆಗ್ತದೆ. ಸೊ ಉಸಿರಾಟ ಕ್ರಿಯೆಯಲ್ಲಿ ಬಿಡುಗಡೆ ಆಗುವಂಥ ಶಕ್ತಿ ಏನಾಗಿ ಪರಿವರ್ತನೆ ಆಗ್ತದೆ? ATP ರೂಪಕ್ಕೆ ಪರಿವರ್ತನೆ ಆಗ್ತದೆ. ಅದು ಹೇಗೆ ಪರಿವರ್ತನೆ ಆಗ್ತದೆ ಅಂತಂದರೆ, ADP ಅಡಿನೋಸಿನ್ ಡೈಫಾಸ್ಫೇಟ್ ಅನ್ನುವಂಥ ಒಂದು ಅಣು ಮತ್ತೊಂದು ನಿರವಯವ ಫಾಸ್ಪೇಟ್ದೊಂದಿಗೆ ಸೇರಿಕೊಂಡು ಅಡಿನೋಸಿನ್ ಟ್ರೈಫಾಸ್ಪೇಟ್ ಆಗಿ ಮಾರ್ಪಾಡಾಗ್ತದೆ. ಈ ಅಡಿನೋಸಿನ್ ಡೈಫಾಸ್ಪೇಟ್, ನಿರವಯವ ಫಾಸ್ಪೇಟು ಮತ್ತು ಉಸಿರಾಟ ಕ್ರಿಯೆಯಲ್ಲಿ ಬಂದಂತಹ ಶಕ್ತಿ, ಉಸಿರಾಟ ಕ್ರಿಯೆಯಲ್ಲಿ ಬಂದಂತಹ ಶಕ್ತಿ ಇವು ಸೇರಿಕೊಂಡು ಅಡಿನೋಸಿನ್ ಟ್ರೈಫಾಸ್ಪೇಟ್ ಆಗಿ ಒಂದು ಇಂಧನ ರೂಪಕ್ಕೆ ಪರಿವರ್ತನೆಯಾಗಿ ಜೀವಕೋಶದಲ್ಲಿ ಸಂಗ್ರಹ ಆಗ್ತದೆ. ಯಾವಾಗೆಲ್ಲ ಜೈವಿಕ ಕ್ರಿಯೆಗಳಿಗೆ, ಅದು ನರ ಸಂದೇಶಗಳ ಸಾಗಾಣಿಕೆ ಇರ್ಬೋದು ಅಥವಾ ಮತ್ತಿತರೆ ಯಾವುದೇ ಜೀವಕೋಶಕ್ಕೆ ಶಕ್ತಿ ಅಗತ್ಯತೆ ಬಿದ್ದಾಗ ಈ ಅಡಿನೋಸಿನ್ ಟ್ರೈಫಾಸ್ಪೇಟ್ ಇದ್ದದ್ದು ಪುನಃ ಅಡಿನೋಸಿನ್ ಡೈಫಾಸ್ಪೇಟ್ ಆಗುವ ಮೂಲಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಈ ರೀತಿ ಇಂಧನದ ರೂಪದಲ್ಲಿ ಅದು ಜೀವಕೋಶದಲ್ಲಿ ಸಂಗ್ರಹ ಆಗ್ತದೆ. ಅಡಿನೋಸಿನ್ ಟ್ರೈಫಾಸ್ಪೇಟ್ ಇದು ಏನಾಗ್ತದೆ, ಅಡಿನೋಸಿನ್ ಡೈಫಾಸ್ಪೇಟ್ ಮತ್ತು ಅಡಿನೋಸಿನ್ ಡೈಫಾಸ್ಪೇಟ್ ಮತ್ತು ಫಾಸ್ಪೇಟ್ ಆಗುವ ಮೂಲಕ ಮತ್ತೆ ಏನಾಗ್ತದೆ, ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಈ ರೂಪದಲ್ಲಿ ATP ರೂಪದಲ್ಲಿ ಶಕ್ತಿ ಅನ್ನುವಂಥದ್ದು ಜೀವಕೋಶದಲ್ಲಿ ಸಂಗ್ರಹವಾಗ್ತದೆ. ಸೊ ಇದಿಷ್ಟು ಉಸಿರಾಟ ಕ್ರಿಯೆ. ಬಹುಶಃ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅನ್ಕೋತೇನೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಇದನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದುವರೆದು ಉಸಿರಾಟ ಕ್ರಿಯೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ.